ಯಾಕೆ ಈ ತರ ಹೇಳಿದ್ಲು? ಏನ್ ನಡೆದಿರ್ಬೋದು? ಒಂದು ಅರ್ಥ ಆಗ್ತಿಲ್ವಲ್ಲ. ಅತ್ತೆ ನೀವು ಬರ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಿಂತ್ಕೋ, ಅಲ್ಲೇ ನಿಂತ್ಕೋ, ನನ್ನ ಮುಟ್ಟಕ್ಕೂ ಪ್ರಯತ್ನ ಪಡ್ಬೇಡ ನೀನು. ಅತ್ತೆ ಏನ್ ಹೇಳ್ತಾ ಇದ್ದೀರಾ? ಅತ್ತೆನಾ? ಯಾರು ನಿನ್ನ ಅತ್ತೆ? ಯಾರು ನಿನ್ನ ಅತ್ತೆ? ನೀವು ನೀವು ಮಾತ್ರ ನನಗೆ ಅತ್ತೆ. ಇಡೀ ಜಗತ್ತಲ್ಲಿ ನಾನು ಮನಸಾರೆ ಅತ್ತೆ ಅಂತ ಕರೆದ್ರೆ ಅದು ನಿಮ್ಮೊಬ್ಬರನೇ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನಾಟಕ ಮಾಡೋರೇನಾದರೂ ನಿನ್ನನ್ನ ನೋಡಿದ್ರೆ ಒಂದ್ ಕ್ಷಣ ಬೆಚ್ಚ ಬಿದ್ದು ಬಿಡ್ತಾರೆ. ದುರ್ಗಾ, ಇಷ್ಟು ಚೆನ್ನಾಗಿ ಮಾಡ್ತೀಯಾ ಅಂದ್ರೆ ಹಿಂದೆ ಮುಂದೆ ಯಾರೇ ನಿಂತಿರ್ಲಿ ನಿನ್ ಪರ್ಫಾರ್ಮೆನ್ಸ್ಗೆ ಶಿಳ್ಳೆ ಚಪ್ಪಾಳೆ ತಟ್ಟಲೇಬೇಕು. ಹೀಗೆ ನನಗೆ ಗೊತ್ತು ಅತ್ತೆ, ನಿಮ್ಮ ಲೈಫಲ್ಲಿ ನಾನು ನಿಮಗೆ ತುಂಬ ಅನ್ಯಾಯ ಮಾಡಿದ್ದೀನಿ. ತುಂಬ ಸಲ ನಿಮ್ಮನ್ನ ನಂಬಿಸಿದ್ದೀನಿ. ಆದರೆ ಅದನ್ನು ಮರ್ತುಬಿಡಿ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಅದಕ್ಕೆ ಈಗಾಗಲೇ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಆದರೆ ನೀವಿವಾಗ ವಾಪಸ್ ಮನೆಗೆ ಬಂದ್ರಲ್ಲ, ನಿಮ್ಮ ಕೈಯಲ್ಲಿ ಈ ಮನೆ ತುಂಬ ಸೇಫ್ ಆಗಿರುತ್ತೆ. ಸಾಕು ಸಾಕು, ನಿನ್ನ ಅಕ್ಕ ನನ್ನ ಹತ್ರ ಇಟ್ಕೋಬೇಡ. ಮನುಷ್ಯ ಎಡುತ್ತಾನೆ, ಅವನಿಗೆ ಕಾಲಿಗೆ ಏಟಾಗುತ್ತೆ, ನೋವಾಗುತ್ತೆ. ಆ ಗಾಯ ವಾಸಿ ಆದ್ಮೇಲೂ ಅವನ ಅದೇ ಜಾಗದಲ್ಲಿ ಎಡುತ್ತಾನೆ ಅಂದ್ರೆ ಅದು ಕಲ್ಲಿನ ತಪ್ಪಲ್ಲ, ಮನುಷ್ಯನ ತಪ್ಪು. ನಿನ್ನ ಒಂದ್ಸತಿ ನಂಬಿ ನನಗೆ ಸಾಕಾಗಿದೆ, ಇನ್ನೊಂದ್ಸತಿ ನಿನ್ನ ನಂಬಲ್ಲ. ನೀವು ಈ ವಿಷಯದಲ್ಲಿ ಏನೇ ಹೇಳಿದ್ರು ನನಗೆ ಬೇಜಾರಾಗಲ್ಲ, ಯಾಕೆಂದ್ರೆ ನಾನು ನಿಮ್ಗೆ ಅಷ್ಟು ಅನ್ಯಾಯ ಮಾಡಿದ್ದೀನಿ. ನೀವೀಗ ಅಂತ ಇರೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ನೀವು ಈ ಸಲ ಮನೆಗೆ ವಾಪಸ್ ಬಂದ್ರಲ್ಲ, ಅಷ್ಟು ಸಾಕು. ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿ ಬಂದಿದ್ದೀನಿ ಅಂತ ನೀನು ಅನ್ಕೊಂಡ್ರೆ ಅದು ನಿನ್ನ ಮೂರ್ಖತನ. ನಾನು ಈ ಮನೆಗೆ ವಾಪಸ್ ಬಂದಿದ್ದಕ್ಕೆ ಮೂರು ಕಾರಣ ಇದೆ. ಎರಡನೇದು, ನನ್ನ ಗಂಡಂಗೆ ಯಾವುದೇ ಥರ ಸಮಸ್ಯೆ ಆಗಬಾರ್ದು ಅಂತ. ಮೂರನೇದು, ಅಜ್ಜಿ ಆರೋಗ್ಯ ಹಾಳಾಗಬಾರ್ದು ಅಂತ. ಮೊದಲನೇ ಕಾರಣ ಏನ್ ಗೊತ್ತಾ? ನೀನವತ್ತು ನಮ್ಮ ಮನೆ ಬಾಗ್ಲಿಗೆ ಬಂದು ಸೆರಗೊಡ್ಡಿ ಬೇಡ್ಕೊಂಡ್ಯಲ್ಲ, ಅದೇ ಅದೇ ಕಾರಣಕ್ಕೆ ಬಂದಿದ್ದೀನಿ ಅಂತಾನು ಅನ್ಕೋಬೇಡ. ನೀನು ನಿನ್ ಬೇಳೆನ ಬೇಯಿಸ್ಕೊಳ್ಳಕ್ಕೆ ಯಾರ ಕ್ಯಾರೆಕ್ಟರ್ ಬೇಕಾದ್ರೂ ಹಾಳು ಮಾಡ್ತೀಯ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈ ಲಿಸ್ಟ್ಗೆ ಅಂತರಾಕನ್ ಸೇರಿಸ್ಕೊಂಡಿದ್ಯಾ ಅಂತ ನಂಗೆ ಗೊತ್ತು. ಇಷ್ಟೆಲ್ಲ ಪ್ಲಾನ್ ಮಾಡಿದ್ಯಾ ಅಂದ್ರೆ ಏನೋ ಸ್ಕೆಚ್ ಹಾಕಿರ್ತೀಯ. ಅದೇನು ಅಂತ ನಾನು ತಿಳ್ಕೋಬೇಕು. ಪ್ಲಾನ್ನ ನಾನು ಮುರಿಲೇಬೇಕು, ಅದೇ ನಂಗೆ ಮುಂದಿರೋ ಕೆಲಸ. ಅತ್ತೆ ನನ್ನ ಮಾತು ನಂಬಿ, ನೀವು ಅನ್ಕೊಂಡಿರೋ ಹಾಗೆ ಅವಳು ಅಂತರ ಅತ್ತೆ ಅಲ್ಲ. ಅವಳು ಸರಿಗಿಲ್ಲ, ಅವಳು ಕೆಟ್ಟವಳು ಅತ್ತೆ, ಕೆಟ್ಟವಳು. ಸರಿ, ಗಲ್ ಶಿಕ್ಷೆ ಆಗಿರೋ ಕೈದಿಗಳಿಗೂ ಅವ್ರ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ನಿಮ್ಗೂ ಒಂದು ಅವಕಾಶ ಕೊಡ್ತೀನಿ, ಅವ್ರ ಅಂತರ ಅಕ್ಕ ಅಲ್ಲ ಅಂತ ಪ್ರೂವ್ ಮಾಡು, ಆಗ ನಾನಿನ್ನ ನಂಬ್ತೀನಿ. ಪ್ರೂವ್ ಮಾಡ್ತೀನಿ, ಪ್ರೂವ್ ಮಾಡ್ತೀನಿ ಅತ್ತೆ. ಸತ್ಯನ ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ, ಅದು ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕು. ಸತ್ಯನ ಹೊರಗೆ ತರೋ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ. ನೀನ್ ಪ್ರೂವ್ ಮಾಡು, ಆಮೇಲೆ ನೋಡೋಣ. ಲೀಲಾ ಅತ್ತೆ ಕೊಟ್ಟಿರೋ ಈ ಅವಕಾಶನ ಬಳಸ್ಕೊಂಡು ಆ ಪಾಪಿ ಪ್ರಾರ್ಥನಾ ಮುಖವಾಡನ ಕಳಚಿ ಬಿಸಾಕ್ಬೇಕು, ಈ ಮನೆನ ಉಳಿಸ್ಕೋಬೇಕು. ಬೀಗ್ರು, ಹೇಗಿದ್ದೀರಾ ಬೀಗ್ರೆ? ನಮಸ್ಕಾರಮ್ಮ, ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
ಇನ್ನೇನ್ ಮನೆಗ್ ಸೊಸೆ ಬಂದಾಯ್ತಲ್ಲಪ್ಪ, ಖುಷಿಲಿ ಜಿಂಕೆ ತರ ಜಿಗ್ದಾಡೋಣ ಅನಿಸ್ತಾ ಇದೆ. ಲೀಲಾ ಅಲ್ಲಿ ಬಂದಿದ್ದಾಳ? ಹೌದು ಬಿಗ್ರೆ, ಅದಕ್ಕೋಸ್ಕರನೇ ಫೋನ್ ಮಾಡಿದೆ ವಿಷಯ ತಲುಪಿಸೋಣ ಅಂತ. ನೀವೇನು ಹೆದರ್ಕೋಬೇಡಿ, ಲೀಲಾ ಇನ್ಮೇಲೆ ಇಲ್ಲೇ ಆರಾಮಾಗಿರ್ತಾಳೆ. ನನಗ್ ಮೊದ್ಲೇ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ, ಅದಕ್ಕೆ ಏನು ಹೇಳದೆ ಕೇಳದೆ ಸುಮ್ಮನೆ ಇದ್ದೆ. ಕೊನೆಗೂ ನಾನು ಅನ್ಕೊಂಡ ಹಾಗೆ ಆಯ್ತು. ಲೀಲಾ ಮಗು ಇದ್ದ ಹಾಗೆ ಏನೇ ಆದ್ರೂ ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಯಾವತ್ತ ಜಗಳ ಮಾಡ್ಕೊಂಡು ಹೋಗ್ಬಿಟ್ಟಿರೋರು. ಲೀಲಾ ಇಲ್ಲಿ ಆರಾಮಾಗಿರ್ತಾಳೆ, ನೀವು ಆತಂಕ ಪಟ್ಕೋಬೇಡಿ. ಆತಂಕ ಏನಿಲ್ಲಮ್ಮ, ನನ್ನ ಮಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇವರು ಸಂಬಂಧನೇ ಹೀಗೋ ಏನೋ, ಕೆಲವರು ಆತ್ಮೀಯವಾಗಿರ್ತಾರೆ, ಇನ್ನು ಕೆಲವರು ಅನ್ಯೋನ್ಯವಾಗಿರ್ತಾರೆ, ಆದರೂ ಜಗಳ ಮಾಡಿಕೊಂಡು ಹುಸಿ ಮುನ್ಸಿ ತೋರ್ಕೊಂಡು ಬೇರೆ ಬೇರೆ ಆಗ್ಬಿಡ್ತಾರೆ, ಆಮೇಲೆ ಒಂದಾಗೋದು, ಒಟ್ಟಾರೆ ಸಂಬಂಧನ ಗಟ್ಟಿ ಮಾಡ್ಕೊಳ್ಳೋದು. ವರ್ತನೆಗಳು ಬೇರೆ ಬೇರೆ ಆದರೂ ಅದರಲ್ಲಿ ಇರೋದು ಪ್ರೀತಿ ಅಲ್ವೇನಮ್ಮ? ಸತ್ಯವಾದ ಮಾತಪ್ಪ. ಲೀಲಾ ಈ ಮನೆ ಬಿಟ್ಟೋಗೋದು ವಾಪಸ್ ಬರೋದು ಇದೆಲ್ಲ ಹೊಸದೇನಲ್ಲ, ಆದ್ರೆ ಅವಳು ಬಿಟ್ಟೋದಾಗ ನಮ್ಗೆ ಆತಂಕ ಆಗುತ್ತಲ್ಲ, ವಾಪಸ್ ಬಂದ್ಮೇಲೆ ಅವಳು ಅದನ್ನ ಮರೆಸೋಷ್ಟು ಪ್ರೀತಿ ಕೊಟ್ಬಿಡ್ತಾಳೆ. ಇದಕ್ಕಿಂತ ಬೇರೆ ಇನ್ನೇನ್ ಬೇಕಪ್ಪ? ಸರಿಪ್ಪ, ನನ್ನ ಫೋನ್ ಇಡ್ತೀನಿ. ಸರಿಮ್ಮ, ನಮಸ್ತೆ. ಆಗ್ತಿಲ್ಲ ಆಗ್ತಿಲ್ಲ, ನನಗೆ ತಾಳಿ ಸಿದ್ಧವಾಗಿತ್ತು, ಕಟ್ಟಿಸ್ಕೊಳ್ಳೋದಕ್ಕೆ ನನ್ನ ಕುತ್ತಿಗೆ ತುದಿಗಾಲಲ್ಲಿ ನಿಂತಿತ್ತು. ಮನೆಯವರೆಲ್ಲರೂ ಇದ್ರು, ಎಲ್ಲರೂ ದೇವಸ್ಥಾನದಲ್ಲೇ ಇದ್ವಿ, ಪುರೋಹಿತರು ಮಂತ್ರ ಹೇಳೋದಕ್ಕೆ ಸಿದ್ಧವಾಗಿದ್ರು, ಇಷ್ಟೆಲ್ಲ ರೆಡಿ ಇದ್ರು, ಇಷ್ಟೆಲ್ಲ ರೆಡಿ ಇದ್ರು, ಯಾಕೆ ಯಾಕೆ ನನ್ನ ಮದುವೆ ನಡೀಲಿಲ್ಲ? ಯಾಕೆ ಯಾಕೆ ಯಾಕೆ? ಮೂರು ಗಂಟು ಮೂರೇ ಮೂರು ಗಂಟು ನನ್ನ ಕುತ್ತಿಗೆ ಬಿದ್ದಿದ್ರೆ ಅಫಿಷಿಯಲ್ ಆಗಿ ಪ್ರಾರ್ಥನಾ ಆಗಿದ್ರು ಎಲ್ಲ ನಂದಾಗ್ತಿತ್ತು. ಆ ಲೀಲಾ ಬಂದು ಎಲ್ಲ ಹಾಳು ಮಾಡ್ಬಿಟ್ಲು ಹಾಳು ಮಾಡ್ಬಿಟ್ಲು. ಅಭಿ ಲೀಲಾ ಮದ್ವೆ ನಡೆಯುವಾಗ ಯಾವ ತರ ಮದ್ವೆ ನಿಂತೋಯ್ತು ಅದೇ ತರ ನನ್ನ ಅಭಿ ಮದ್ವೆ ನಿಂತೋಯ್ತು. ಓ, ಲೀಲಾ ಕಟ್ಟಬೇಕಾಗಿರೋ ತಾಳಿನ ಬಿಟ್ಟು ಹೇಗ್ ನನ್ನ ಹತ್ರ ಓಡ್ ಬಂದಿದ್ನ, ಅದೇ ತರ ನನಗ್ ಕಟ್ಟಬೇಕಾಗಿರೋ ತಾಳಿನ ಬಿಟ್ಟು ಆ ಲೀಲಾ ಹತ್ರ ಓಡೋಗ್ಬಿಟ್ಟ ಅಭಿ. ಕರ್ಮ ರಿಟರ್ನ್ಸ್ ಅಂತಾರಲ್ಲ ಅದಿದೇನಾ? ಓ ಗಾಡ್, ನಾವು ಮಾಡಿದ ಪಾಪ ಅದೇ ರೂಪದಲ್ಲಿ ವಾಪಸ್ ಬರುತ್ತೆ ಅಂತ ಹೇಳ್ತಾರಲ್ಲ ಅದಿದೇ ಇರ್ಬೋದಾ? ನಾನೇ ವಿಧಿ, ಎಲ್ಲಾನು ಪ್ಲಾನ್ ಪ್ರಕಾರನೇ ಮಾಡಿದ್ದಿದ್ರೆ ಯಾರು ಏನು ಮಾಡಕ್ಕಾಗ್ತಿರ್ಲಿಲ್ಲ. ಎಲ್ಲಾನು ಪ್ಲಾನ್ ಪ್ರಕಾರನೇ ಮಾಡಿದ್ದೆ, ಆದ್ರೆ ಆ ಲೀಲಾ ಬರ್ಬೋದು ಅನ್ನೋ ಒಂದ್ ವಿಷಯ ಬಿಟ್ಟು ಅಲ್ಲೇ ನಾನು ಎಡವಿದ್ದು. ಇಲ್ಲ, ಇನ್ ಮುಂದೆ ಎಲ್ಲಾನು ಪ್ಲಾನ್ ಪ್ರಕಾರನೇ ಮಾಡ್ತೀನಿ. ಆಗ್ಲೇ ನಾನು ಅನ್ಕೊಂಡಿದ್ದೆಲ್ಲ ಮಾಡೋಕ್ಕಾಗೋದು, ನಾನು ಬಯಸಿದ್ದೆಲ್ಲ ನನ್ನ ಕೈ ಸೇರೋದು. ಅಂತರ ಬಾಬಿ, ಬಾ ಕೂತ್ಕೋ. ನಾನು ಕೂತ್ಕೊಳಕ್ಕಲ್ಲ ಬಂದಿರೋದು. ಯಾಕಬ್ಬಿ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಇನ್ಫ್ಯಾಕ್ಟ್ ಅಪ್ಸೆಟ್ ಆಗ್ಬೇಕಾಗಿರೋದು ನಾನು, ಅವಮಾನ ಆಗಿರೋದು ನನಗೆ. ನಾನು ಲೀಲಾ ಅತ್ತೆಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕೋ ಅದಕ್ಕಿಂತ 10ರಷ್ಟು ಥ್ಯಾಂಕ್ಸ್ ನಿನಗೆ ಹೇಳಬೇಕು. ಎಂಥ ಸಂದರ್ಭದಲ್ಲಿ ಅವ್ರನ್ನ ಕಳಿಸಿದ್ಯಾ ಅಂದರೆ ಸ್ವತಃ ನನಗೆ ನಂಬಕ್ಕಾಗಲಿಲ್ಲ. ಲೀಲಾ ಅತ್ತೆ ಬಂದು ಮದುವೆ ಮುರಿದ್ರು, ಆದರೆ ಮುರಿದು ಹೋಗ್ತಾ ಇದ್ದಿದ್ದ ಮನೇನ ಉಳಿಸಿದ್ರು, ಮುರಿದು ಹೋಗ್ತಾ ಇದ್ದಿದ್ದ ಸಂಬಂಧಗಳನ್ನ ಉಳಿಸಿದ್ರು, ಮುರಿದು ಹೋಗ್ತಾ ಇದ್ದಿದ್ದ ಮನಸ್ಸುಗಳನ್ನ ಜೋಡಿಸಿದ್ರು. ಇದನ್ನ ಉಪಕಾರ ಅನ್ಲೋ, ಅಥವಾ ನಿನ್ನ ವರ ಅನ್ಲೋ, ಅಥವಾ ನೀನು ನನಗೆ ಕೊಟ್ಟಿರೋ ಅವಕಾಶ ಅನ್ಲೋ,
ನನಗಂತೂ ನಾನು ಮಾಡಿದ ತಪ್ಪನ್ನೆಲ್ಲ ತಿದ್ದಿಕೊಳ್ಳೋದಕ್ಕೆ ನೀ ನನಗೆ ಕೊಟ್ಟ ಅವಕಾಶ ಅಂತಾನೆ ನಂಬ್ತೀನಿ. ಲೀಲಾ ಅತ್ತೆ ಈ ಮನೆಯಲ್ಲೇ ಉಳ್ಕೊಳ್ಳೋ ಹಾಗೆ ಮಾಡು. ಈ ಮನೆಗೆ ಬಂದಿರೋ ಸಮಸ್ಯೆನೆಲ್ಲ ಸಾಲ್ವ್ ಮಾಡೋದಕ್ಕೆ ಅವ್ರಿಗೆ ಶಕ್ತಿ ಕೊಡು. ಅವ್ರಿಗೆ ಜೊತೆಯಾಗಿ ನಾನು ನಿಲ್ತೀನಿ. ಆದರೆ ಇದೆಲ್ಲದಕ್ಕಿಂತ ಮೊದಲು ಅವ್ರು ನನ್ನನ್ನು ನಂಬೋ ಹಾಗೆ ಮಾಡು. ಲೀಲಾ ಅತ್ತೆ ಇದೇ ಮನೇಲಿರಬೇಕು. ನಾವು ಮೂರು ಜನ ಸೊಸೆಂದ್ರು ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಬೇಕು. ಈ ಮನೇನ ಉಳಿಸ್ಕೋಬೇಕು. ದಯವಿಟ್ಟು ಇದೊಂದನ್ನು ಮಾಡಿಕೊಡು ಅಕ್ಕ. ಮನೆ ಬಿಟ್ಟು ಹೋಗಿದ್ದ ಲೀಲಾ ವಾಪಸ್ ಬಂದ್ಲಲ್ಲ ಅಂತ ನನ್ನ ಹೊಟ್ಟೆನಲ್ಲಿ ಬೆಂಕಿ ಬಿದ್ದಿದೆ. ಅಂತದ್ರಲ್ಲಿ ನೀವು ದೇವರ ದೀಪ ಹಚ್ಚಿ ಜ್ಯೋತಿ ಬೆಳಗ್ಸಿದ್ರಲ್ಲ ಅಕ್ಕ. ಅಟ್ಲೀಸ್ಟ್ ದೇವ್ರ ಮುಂದೆ ಆದ್ರೂ ಶಾಂತವಾಗಿರು ಸರ್. ಅಕ್ಕ ಏನಾಗಿದೆ ನಿಮ್ಗೆ? ಕ್ರಾಂತಿಕಾರಿ ಆಗಿದ್ದವ್ರು ಶಾಂತಿ ಅಂತ ಹೇಳ್ತಿದ್ದೀರಲ್ಲ. ನನ್ಗೆ ಯಾಕೋ ಡೌಟು, ಆ ಲೀಲಾ ನಿಮ್ಗೆ ಮಾಟ ಮಾಡಿಸಿರ್ಬೇಕು, ಇಲ್ಲ ಅಂದ್ರೆ ವಶೀಕರಣ ಮಾಡ್ಕೊಂಡಿರ್ಬೇಕು. ನಿಜ, ಒಳ್ಳೆತನ ಅನ್ನೋದು ವಶೀಕರಣ ಇದ್ದ ಹಾಗೆ ಅದು ಎಲ್ರನ್ನು ಆಕರ್ಷಣೆ ಮಾಡುತ್ತೆ. ನೀನು ಪೂಜೆ ಮಾಡು. ದೇವರಿಗೆ ಒಂದ್ ನಿಮಿಷ ಕನ್ಫ್ಯೂಷನ್ ಆಗ್ಬಿಡುತ್ತೆ, ದುರ್ಗಾ ಯಾಕೆ ಹೀಗಾಡ್ತಿದ್ದಾಳೆ ಅಂತ. ಅಂತರಾತ್ಯ ವಿಷಯದಲ್ಲಿ ವ್ರತ ಮಾಡು ಅಂತನ್ನಿ. ನಾನ್ ಬೇಕಿದ್ರೆ ಉಪವಾಸ ಇದ್ದು ಮಂಡಿಗಾಲಲ್ಲಿ ಬೆಟ್ಟ ಎಲ್ಲ ಸುತ್ಕೊಂಡ್ಬಂದು ದೀಪ ಹಚ್ತೀನಿ. ಆದ್ರೆ ಲೀಲಾಗ್ ಮಾತ್ರ ಒಳ್ಳೇದಾಗಿ ಅಂತ ನಾನ್ ಬಯಸೋದಿಲ್ಲ. ಸತ್ಯ ಗೊತ್ತಾಗೋವರೆಗೂ ಅಷ್ಟೇ ಎಲ್ಲ ಆರ್ಭಟ. ನಿಜ ಏನು ಅಂತ ಗೊತ್ತಾದ್ಮೇಲೆ ನೀನ್ ಹೇಗ್ ರಿಯಾಕ್ಟ್ ಮಾಡ್ತೀಯ ನಾನು ನೋಡ್ತೀನಿ. ಆದಷ್ಟು ಬೇಗ ಎಲ್ಲ ಒಳ್ಳೇದಾಗ್ಲಿ. ಸತ್ಯನ? ಯಾವ ಸತ್ಯ? ಏನ್ ಮಾತಾಡ್ತಾ ಇದ್ದಾರೆ ಇವರು? ಏನು ಅರ್ಥ ಆಗ್ತಿಲ್ಲ. ನೀನ್ ಏನ್ ತಪ್ಪು ಮಾಡಿದ್ಯಾ ಅನ್ನೋ ಅರಿವಾದ್ರೂ ಇದೆಯಾ ನಿಂಗೆ? ಮಾಡಿದ ತಪ್ಪು ಗಿಲ್ಟ್ ಆದ್ರೂ ಇದೆಯಾ ನಿಂಗೆ? ಅಭಿ, ಯಾಕೆ ನನ್ನ ಹತ್ರ ಇಷ್ಟೊಂದ್ ರಾಶಿಯಾಗಿ ಮಾತಾಡ್ತಿದ್ಯ? ನೀನ ನನ್ಗೆ ಹೀಗೆ ರೇಗ್ತಿರೋದು? ಎಸ್, ನಾನೇ. ಯು ನೋ ವಾಟ್, ನನಗೂ ಎಮೋಷನ್ಸ್ ಇದೆ, ನನಗೂ ಕೋಪ ಬರುತ್ತೆ. ಯಾವ ಸಿಚುವೇಶನ್ ಅಲ್ಲಿ ಹೇಗ್ ಮಾತಾಡ್ಬೇಕು, ಹೇಗ್ ಬಿಹೇವ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ. ಅಲ್ಲ ಅಭಿ, ನೀವು ಬೈಯೋಕು ಮುಂಚೆ ನಾನ್ ಏನ್ ತಪ್ಪು ಮಾಡಿದೀನಿ ಅಂತ ಹೇಳ್ಬಿಟ್ಟಾದ್ರೂ ಬೈರಿ. ವಾಟ್ ತಪ್ಪ? ನೀನ್ ಮಾಡಿರೋದು ಅಪರಾಧ. ಅಪರಾಧ ಅಂತ ನೀನು ಅಮ್ಮನಿಗೆ ಹುಷಾರಿಲ್ಲ ಅಂತ ತಾನೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ. ನಾನು ಎಲ್ಲ ಕೆಲಸ ಬಿಟ್ಟು ಬಂದಿದ್ದು ಅಮ್ಮಗೋಸ್ಕರ ತಾನೆ. ಇದ್ದಕ್ಕಿದ್ದಂಗೆ ತಾಳಿ ಕಟ್ಟು ಅಂತ ನಿಂತ್ಕೊಂಡಿಲ್ಲ, ನಿನಗೆ ಅಸಹ್ಯ ಅನ್ನಿಸ್ಲಿಲ್ಲ? ಅಭಿ, ನಾನ್ ನಿನ್ಗೆ ಅಸಹ್ಯ ಅನ್ಸೋಕ್ ಶುರುವಾಗಿದ್ದೀನ? ನೋ ಅಂತರ, ಮಾತನ್ನ ಎಲ್ಲಿಂದ ಎಲ್ಲಿಗೋ ತಗೊಂಡೋಗ್ಬೇಡ. ಮೈ ಪಾಯಿಂಟ್ ಇಸ್ ವೆರಿ ಸಿಂಪಲ್. ನಿನಗೆ ತಾಳಿ ಕಟ್ಟಿಸ್ಕೋಬೇಕು ಅನ್ಸಿದ್ರೆ ನನ್ನ ಹತ್ರ ಬಂದು ಹೇಳ್ಬೇಕಿತ್ತು. ನಾನು ಅಮ್ಮಂಗ್ ಹೇಳ್ತಿದ್ದೆ, ಅಮ್ಮ ಪುರೋಹಿತರ ಹತ್ರ ಮಾತಾಡೋದು, ಎಲ್ಲರ ಏನೋ ಒಂದು ವ್ಯವಸ್ಥೆ ಮಾಡಿರೋದು. ಅದು ಬಿಟ್ಬಿಟ್ಟು ಏಕಾಏಕಿ ತಾಳಿ ಕಟ್ಬಿಟ್ಟು ಕಟ್ಟು ಅಂದ್ರೆ? ಅಲ್ಲ, ನೀನ್ ನನ್ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ಯಾ? ನಾನ್ ನಿನ್ ಹೆಂಡತಿ ಅಲ್ವಾ? ನೀನ್ ನನ್ ಗಂಡ ಅಲ್ವಾ? ಮತ್ತ್ಯಾಕೆ ತಾಳಿ ಕಟ್ಟೋದಕ್ಕೆ ನೀನ್ ಹಿಂದೆ ಮುಂದೆ ಯೋಚನೆ ಮಾಡಿದೆ? What are you saying? Have you lost your mind? ಅಂದ್ರೆ ಅಮ್ಮ ಹುಷಾರಿಲ್ಲ, ಎಲ್ಲರೂ ಟೆನ್ಷನ್ ಅಲ್ಲಿ ಇದಾರೆ, ಆ ಟೈಮಲ್ಲಿ ನಿನಗೆ ತಾಳಿ ಕಟ್ಟಿಸ್ಕೋಬೇಕು ಅನ್ಸುತ್ತ? ನನ್ನಂತರ ಸ್ವಾರ್ಥ ಆಗಕ್ ಸಾಧ್ಯ ಇಲ್ಲ, ನನ್ನಂತರ ಸ್ವಾರ್ಥ ಆಗಕ್ ಸಾಧ್ಯನೇ ಇಲ್ಲ. ಯಾಕವೆ, ಯಾಕೇನೇನೋ ಮಾತಾಡ್ತಿದ್ಯಾ? ನನ್ ಗಂಡ ನನಗ್ ತಾಳಿ ಕಟ್ಬೇಕು ಅಂತ ಅನ್ಕೊಳ್ಳೋದು ನಿನಗೆ ಸ್ವಾರ್ಥ ಅನ್ಸ್ತಿದ್ಯಾ? ಲುಕ್, ತಾಳಿ ಕಟ್ಟಿಸ್ಕೊಳ್ಳೋದು ಸ್ವಾರ್ಥ ಅಲ್ಲ, ಪ್ರೀತಿ ಅಂತ ನನಗೋಗುತ್ತಿದೆ. ಆದ್ರೆ ನೀನು ಸ್ವಾರ್ಥಿ ಆಗ್ತೀಯ ಅಂತ ನಾನು ಅನ್ಕೊಂಡಿರಲ್ಲ ಅಂತ. ಲೇ ಪ್ರಾರ್ಥನಾ, ಇವನ್ಯಾಕೋ ತುಂಬಾ ಗರಂ ಆಗಿದ್ದಾನೆ. ಎಷ್ಟೇ ಆದ್ರೂ ಅಮ್ಮನ ಮುದ್ದಿನ ಮಗ, ತಾಯಿ ಅಂದ್ರೆ ಪ್ರಾಣ. ಅಮ್ಮನ್ ವಿಷ ಹಿಡ್ಕೊಂಡು ನಾನ್ ಬೇಳೆ ಬೇಯಿಸ್ಕೊಳಕ್ ಹೋದೆ ಅಂತ ಉರ್ಕೊಂಡಿದ್ದಾನೆ. ಬೇಡ, ಇವನ್ ಕೋಪ ಸರಿ ಇಲ್ಲ. ಇವನ್ ಕೋಪ ಬಂದ್ರೆ ಎಲ್ಲಾನು ಸುಟ್ಟು ನಾಶ ಮಾಡ್ಬಿಡ್ತಾನೆ. ನೀನೇ ಬಗ್ಗು, ನೀನೇ ಸೋಲು. ಬೇಗ ಬೇಗ ಬೇಗ.
अभी आई एम सॉरी अभी एक्सट्रीमली सॉरी ನನ್ ಯಾಕ ಹಾಗ ಮಾಡ್ದೆ ಅಂತ ನನಗೆ ಗೊತ್ತಿಲ್ಲ ನೋಡು ನನ್ನ ಕುತ್ಕೇಲಿ ತಾಳಿ ಇದ್ರೆ ಅದು ಅದೇ ನನಗೆ ನೆಮ್ಮದಿ ಅಂತ ನನಗೆ ಅನಿಸ್ತು ಅದಕ್ಕೆ ಹಾಗ ಮಾಡ್ಬಿಟ್ಟೆ ಅಭಿ ನೋಡು ಇನ್ಯಾವತ್ತು ಇನ್ಯಾವತ್ತು ನಿನ್ನ ತಾಳಿ ಕಟ್ಟು ಅಂತ ನಾನು ಫೋರ್ಸ್ ಮಾಡಲ್ಲ ನೋಡು ನೀನ್ ಯಾವಾಗ ನನಗೆ ತಾಳಿ ಕಟ್ತೀನಿ ಅಂತ ಹೇಳ್ತೀಯೋ ನಾನು ಅವಾಗಲೇ ಅವಾಗಲೇ ನಾನು ನಿನಗೆ ತಲೆ ಬಾಗ್ತೀನಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಭಿ ಸಾರಿ ಐ ಸಾರಿ ಅಂತರ ನಾನು ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ ಐ ಆಮ್ ರಿಯಲಿ ಸಾರಿ ಇಟ್ಸ್ ಓಕೆ ಅಭಿ ಇಟ್ಸ್ ಓಕೆ ನನಗೆ ಅರ್ಥ ಆಗುತ್ತೆ ಓಕೆ ರಿಲ್ಯಾಕ್ಸ್ ಮಾಡು ಅಭಿ ಒಂದು ನಿಮಿಷ ನಾನು ಇನ್ನೊಂದು ಪ್ರಶ್ನೆ ಕೇಳಲ್ಲ ಕೇಳು ಅಂತ ತಾಳಿ ಕೈಯಲ್ಲಿತ್ತು ನೀನು ಕಟ್ಟೋಕು ರೆಡಿ ಇದ್ದೆ ಆದ್ರೆ ಲೀಲಾ ಬಂದ ತಕ್ಷಣ ನೀನು ಹೇಳ್ದೆ ಕೇಳ್ದೆ ಅವಳ ಹತ್ರ ಓಡೋದೆ ಯಾಕೆ ಎಂತ ಸಿಚುಯೇಷನ್ ಇಂದ ಬಚಾವಕ್ಕಿದ್ದಾರೆ ಅಂತ ಗೊತ್ತಾ ಮೇಡಂ ಹೌದಾ ನಾನು ಕೈಕಾಲೇ ಆಡ್ತಲ ಇದನ್ನ ಕೇಳಿದ್ಮೇಲೆ ಏಜ ಸರ್ ಮುಖ ನೋಡಿದ್ರೆ ನನಗೆ ಇದೆಲ್ಲ ಇಷ್ಟನೇ ಇಲ್ಲ ಅನ್ನೋ ರೀತಿ ಇದ್ರು ನಾನು ಅಬ್ಸರ್ವ್ ಮಾಡಿದೆ ಪಾಪ ಅಜ್ಜಿ ಅಂತೂ ದೇವ್ರೇ ಗತಿ ಅನ್ನೋ ರೀತಿ ಸ್ವರ್ಗೋಗಿದ್ರು ಅಜ್ಜಿ ನೀವಾ ನಾನೇ ಸರೋಜಿನಿ ಮದರ್ ಆಫ್ ಅಭಿರಾಮ್ ಜೈಶಂಕರ್ ಅಜ್ಜಿ ದೇವಸ್ಥಾನದಲ್ಲಿ ಕ್ಯಾಜಿ ಅಂತಿದ್ದವರು ಮನೆ ಬಂದ ತಕ್ಷಣ ಫುಲ್ ಮಾಸ್ ಅಜ್ಜಿ ಆಗಿದ್ದೀರಾ ಇದಕ್ಕೆಲ್ಲ ಕಾರಣ ಸೆಕೆಂಡ್ ಹಾಫ್ ನನ್ನ ಲೈಫ್ ಇನ್ ಸೆಕೆಂಡ್ ಹಾಫ್ ಕಂಡ್ರ ಇದು ಇನ್ಮೇಲೆ ನಾನು ಹೀಗೆ ಇರ್ತೀನಿ ಈ ಬದಲಾವಣೆ ಯಾಕೆ ಅಂತ ಕೇಳ್ಬೋದಾ ಐ ಮೀನ್ ಸೆಕೆಂಡ್ ಹಾಫ್ ಹೇಗೆ ಬಂತು ನನ್ನ ಸೊಸೆ ಲೀಲಾ ಅಭಿರಾಮ್ ಜೈಶಂಕರ್ ಇಂದ ಬಂತು ನನ್ನ ಸೊಸೆ ಮನೆಗೆ ವಾಪಸ್ ಬಂದ ಮೇಲೆ ನಾ ಹಳೆ ಕಾಲದ ಅಡುಗು ಲಜ್ಜಿ ತರ ಇರಕ್ಕಾಗುತ್ತೇನೋ ನೋ ವೇ ಚಾನ್ಸ್ ಇಲ್ಲ ಅಕ್ಕ ನಾನು ಬಂದೆ ನಾನು ಮನೆಯಿಂದ ಹೊರಗಡೆ ಹೋಗಿದ್ದೆ ಅಂತ ನಿಮಗೆ ಬೇಜಾರಾಗಿತ್ತಾ ಪೀಡೆ ಮತ್ತೆ ಬಂದ್ಯಲ್ಲ ಅಂತ ಉರ್ಕೋತಿದ್ದೀನಿ ಕಣೆ ನಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಲಿಲ್ಲ ಆಕ್ಚುಲಿ ನಾನು ಟೂ ಡೇಸ್ ಊಟ ಮಾಡಿರಲಿಲ್ಲ ಆಮೇಲೆ ಅಭಿನೇ ಫೋರ್ಸ್ ಮಾಡಿ ಊಟ ತಿನ್ಸಿದ್ರು ನೀನು ನನ್ನನ್ನು ಬಿಟ್ಟು ಹೋಗಿದ್ದೆ ಅಲ್ವಾ ಇಲ್ಲಪ್ಪ ಇನ್ಮೇಲಿಂದ ನಾನು ಎಲ್ಲೂ ಹೋಗಲ್ಲ ನಿಮ್ಮ ಜೊತೆನೇ ಇರ್ತೀನಿ ಬೆಂಕಿ ಜೊತೆನೇ ಇರ್ತೀನಿ ಅಂತ ಹತ್ತಿ ಹತ್ರ ಬರ್ತಿದೆ ಬೇಡ ಅನ್ನೋಷ್ಟರಲ್ಲಿ ಭಸ್ಮ ಆಗೋಗ್ತಿಯಲ್ಲೇ ನಾನು ಅಷ್ಟೇ ಲೀಲ ನಿನ್ ಜೊತೆಲ್ಲೇ ಇರ್ತೀನಿ ಹೌದಾ ಅಕ್ಕ ನೀವು ನನ್ನ ಮನೆ ಬಿಟ್ಟು ಹೋಗೋದಕ್ಕೆ ಎರಡು ದಿನ ಊಟನೇ ಮಾಡಿರಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ ನೀನು ನಂಗೆ ಫೋನ್ ಮಾಡಲಿಲ್ಲ ಫೋನ್ ಮಾಡಿ ಲೀಲ ಮನೆಗೆ ಬಾ ಇಲ್ಲಾಂದ್ರೆ ಡೇಟ್ ಕೊಡ್ತೀನಿ ಅಂತ ಹೇಳಲಿಲ್ಲ ಅಟ್ಲೀಸ್ಟ್ ಹೇಗಿದೆ ಅಂತಾದರೂ ಫೋನ್ ಮಾಡಿ ಕೇಳ್ಬೋದಿತ್ತು ತಾನೆ ಯಾಕೆ ಮಾಡಲಿಲ್ಲ ದೊರೆ ಮೊಮ್ಮಗಳಿವಳು ನಾನು ಇವಳಿಗೆ ಕಾಲ್ ಮಾಡಿ ಕರಿಬೇಕಾ ನಿಮ್ಮ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ದೆ ನಾನು ಕಣೆ ಆದರೆ ಇವತ್ತು ಅದು ಹೇಗಿಲ್ಲಿ ಬಂದು ಒಕ್ಕರಿಸ್ಕೊಂಡಿದ್ಯೋ ನನಗೆ ಗೊತ್ತಾಗ್ತಿಲ್ಲ ಅದು ಲೀಲಾ ನಾನು ನೀವು ಕಾಲ್ ಮಾಡಿರ್ತೀರಾ ಅಕ್ಕ ಆದರೆ ಹೇಗೆ ಕನೆಕ್ಟ್ ಆಗುತ್ತೆ ನಮ್ಮಮ್ಮ ಎಲ್ಲರ ನಂಬರ್ಸ್ನೂ ಬ್ಲಾಕ್ ಮಾಡಿಟ್ಬಿಟ್ಟಿದ್ದಾರೆ ಹಾಂ 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 ಹೌದು ಲೀಲಾ
ನಾನು ತುಂಬಾ ಸಲ ಕಾಲ್ ಮಾಡಿದೆ ಆದ್ರೆ ಕಾಲ್ ಕನೆಕ್ಟ್ ಆಗಲಿಲ್ಲ ಅದಕ್ಕೆ ಫೋನ್ ನ ನನ್ನ ಪಕ್ಕದಲ್ಲಿ ಇಟ್ಕೊಂಡೆ ಮಲಗ್ತಿದ್ದೆ ನೀನು ಯಾವಾಗ ಮನಸು ಬದಲಾಯಿಸಿ ಮನೆಗೆ ಬರ್ತೀನಿ ಅಂತ ಹೇಳ್ತೀಯೋ ಅಂತ ನಾನು ಕಾಯ್ತಿದ್ದೆ ಗೊತ್ತಾ ಅಭಿನ ಮದುವೆ ಆಗಿ ಹೊಸ ಅಧ್ಯಾಯ ಬರೆಯೋಣ ಅಂತ ಅಂದ್ಕೊಂಡೆ ಆದ್ರೆ ಬರೆಯೋಕ್ಕೂ ಮುಂಚೆನೇ ಕೈಯಿಂದ ಕಿತ್ಕೊಂಡು ಬಿಟ್ಟಿಯಲ್ಲ ನನ್ನ ಸೋಲಕ್ಕೆ ನೀನೇ ಕಾರಣ ನಿನ್ನ ಏನ್ ಮಾಡಿದ್ರು ಸೋಲ್ಸಕ್ಕೆ ಆಗ್ತಿಲ್ಲ ಇದಕ್ಕೆ ಬೇರೆ ಏನಾದರೂ ದಾರಿ ನಾನು ಹುಡುಕ್ಲೇಬೇಕು